Exercise 8.2, fourth heading. State whether the following are true or false to justify your answer. Okay, first question ಏನ್ ಕೊಡದಾನೆ, sin of a plus b is equal to sin a plus sin b ಇರ್ಬೋದ ಅಂತ ಕೇಳ್ತಾನೆ. ಓಕೆ, ನಾವು ಅದನ್ನ ಈ ಒಂದು ಎಕ್ಸಾಂಪಲ್ ತಗೊಂಡು ತೋರ್ಸೋಣ ಟ್ರೂನ ಇಲ್ಲ ಅಂತ. ಸೈನ್ ಆಫ್ ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ಸೈನ್ ಎ ಪ್ಲಸ್ ಸೈನ್ ಬಿ, ಇದು ಟ್ರೂ ಹೌದಾ ಇಲ್ಲ ಅಂತ ಕೇಳ್ತಾರೆ. ಓಕೆ, ಈಗ ನಾನೇನ್ ಮಾಡ್ತೀನಿ, ಇವಾಗ ಎ ವ್ಯಾಲ್ಯೂನ ನಾನು 30 ಅಂತ ತಗೋತೀನಿ, ಬಿ ವ್ಯಾಲ್ಯೂ 30 ಅಂತ ತಗೋತೀನಿ, ನೀವು ಯಾವ್ದಾದ್ರು ತಗೋಬಹುದು, ನಾನು ಜಸ್ಟ್ ಎಕ್ಸಾಂಪಲ್ ತಗೊಂಡೆ. ಓಕೆ, ಈಗ ಎ ದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ರಿ 30, ಬಿ ದಲ್ಲಿ ಕೂಡ 30 ಹಾಕ್ರಿ, ಇಲ್ಲಿ ಎ ಇದಲ್ಲಿ 30, ಬಿ ಇದಲ್ಲಿ 30. ಓಕೆ, ಇಲ್ಲಿ ಏನಾಯ್ತು, ಇಲ್ಲಿ ಸೈನ್ 30 ಪ್ಲಸ್ 30 ಏನಾಯ್ತು 60 ಆಯ್ತು, ಇಸ್ ಈಕ್ವಲ್ ಟು ಸೈನ್ 30 ಏನು 1/2 ಪ್ಲಸ್ ಸೈನ್ 30 ಏನು 1/2. ಈ ನೀವು ನೋಡಿದ್ರೆ 1/2 ಪ್ಲಸ್ 1/2 1 ಆಯ್ತು, ಸೈನ್ 60 ವ್ಯಾಲ್ಯೂ ಏನು ರೂಟ್ 3/2 ಬಂತು. ಇವರಿಬ್ರು ಈಕ್ವಲ್ ಬಂದ್ರ ಇಲ್ಲ ತಾನೆ, ಸೊ ಇವರಿಬ್ರು ಈಕ್ವಲ್ ಬಂದಿಲ್ಲ, ಸೊ ಇದೇನಿದು ಸ್ಟೇಟ್ಮೆಂಟ್ ಫಾಲ್ಸ್ ಅಂತ ಬರಿಬೋದು. ನೀವು ಜಸ್ಟ್ ಒಂದು ಎಕ್ಸಾಂಪಲ್ ಫಾಲ್ಸ್ ಅಂತ ತೋರಿಸ್ಬಿಟ್ರೆ, ಸೈನ್ ಆಫ್ ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ಸೈನ್ ಎ ಪ್ಲಸ್ ಸೈನ್ ಬಿ ಅಂದ್ರೆ ಫಾಲ್ಸ್ ಅಂತ ಬರ್ದು ಬಿಡ್ಬೋದು. ಓಕೆ, ಈಗ ನೆಕ್ಸ್ಟ್, ದ ವ್ಯಾಲ್ಯೂ ಆಫ್ ಸೈನ್ ಟೀಟಾ ಇನ್ಕ್ರೀಸಸ್ ಆಸ್ ಟೀಟಾ ಇನ್ಕ್ರೀಸಸ್. ಇದ್ರ ಅರ್ಥ ಏನು, ಸೈನ್ ಟೀಟಾ ಜಾಸ್ತಿ ಆಗ್ತಾ ಇದ್ದಾನ ನೋಡಿಲಿ, ಸೈನ್ ಜೀರೋ ಇದ್ದಿದ್ದು ಎಲ್ಲಿವರೆಗೆ ಹೋಯ್ತು, 1 ವರೆಗೆ ಹೋಯ್ತು, 0 to 1. ಓಕೆ, ಸೈನ್ ಬಂದ್ಬಿಟ್ಟು ನಿಮಗೆ 0 ಇಂದ 1 ವರೆಗೆ ಹೋಗ್ತಾ ಇದೆ. ಓಕೆ, ಈಗ ನೀವು ನೋಡ್ರಿ, ನೀವೇ ನೋಡ್ರಿ, 0 ಸ್ಟಾರ್ಟ್ ಆಗಿದ್ದು 1 ವರೆಗೆ ಹೋಯ್ತು, ಅಂದ್ರೆ ಆಂಗಲ್ ಜಾಸ್ತಿ ಆದಂಗೆಲ್ಲ, ನಥಿಂಗ್ ಬಟ್ ಥೀಟಾ ಜಾಸ್ತಿ ಆದಂಗೆಲ್ಲ ವ್ಯಾಲ್ಯೂ ಜಾಸ್ತಿ ಆಗ್ತಾ ಇದೆ ತಾನೆ, 0 ಇಂದ 1 ಹೋಗ್ತಾ ಇದೆ. ಸೊ ಸೈನ್ ಥೀಟಾ ವ್ಯಾಲ್ಯೂ ಏನು ಇನ್ಕ್ರೀಸ್ ಆಗುತ್ತಂತ ಅಂದ್ರೆ ಏನ್ ಬರಿಬೇಕು, ಎಸ್ ಟ್ರೂ ಅಂತ ಬರಿಬೇಕು. ಓಕೆ, ಈಗ ನೆಕ್ಸ್ಟ್, ದ ವ್ಯಾಲ್ಯೂ ಆಫ್ ಕಾಸ್ ಥೀಟಾ ಇನ್ಕ್ರೀಸಸ್ ಆಸ್ ಥೀಟಾ ಇನ್ಕ್ರೀಸಸ್. ನೀವೇ ನೋಡ್ರಿ, ಕಾಸ್ ಬಂದ್ಬಿಟ್ಟು ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದೆ, 1 ಸ್ಟಾರ್ಟ್ ಆಗಿದ್ದು ಎಲ್ಲಿಗೆ ಹೋಗ್ತಾ ಇದೆ, 0 ಹೋಗ್ತಾ ಇದೆ. ಅವ್ರು ನಥಿಂಗ್ ಬಟ್ ಕಾಸ್ ವ್ಯಾಲ್ಯೂ ನಿಮಗೆ 1 ಇಂದ 0 ಹೋಗ್ತಿದೆ ಅಂದ್ರೆ ನಥಿಂಗ್ ಬಟ್ ಡಿಕ್ರೀಸ್ ಆಗ್ತಾ ಇದೆ, ಅಂದ್ರೆ ಆಂಗಲ್ ಜಾಸ್ತಿ ಆದಂಗೆಲ್ಲ ಓಕೆ ಕಾಸ್ ವ್ಯಾಲ್ಯೂ ಕಡಿಮೆ ಆಗ್ತಾ ಇದೆ. ಸೊ ಇನ್ಕ್ರೀಸ್ ಆಗಲ್ಲ ಇದು. ಓಕೆ, ಥೀಟಾ ಇನ್ಕ್ರೀಸ್ ಆದಂಗೆಲ್ಲ ಇದೇನಾಗುತ್ತೆ, ಇದು ಡಿಕ್ರೀಸ್ ಬರಿಬೇಕು, ಹೌದಾ? ಸೊ ಇಲ್ಲಿ ಇನ್ಕ್ರೀಸ್ ಕೊಟ್ಟಿರೋದ್ರಿಂದ ನಾವಿಲ್ಲಿ ಫಾಲ್ಸ್ ಅಂತ ಬರೀತೀವಿ. ಓಕೆನಾ, ನೆಕ್ಸ್ಟ್ ಫೋರ್ತ್ ಕ್ವಶನ್ ನೋಡ್ರಿ. ಸೈನ್ ಥೀಟಾ ಇಸ್ ಈಕ್ವಲ್ ಟು ಕಾಸ್ ಥೀಟಾ ಫಾರ್ ಆಲ್ ವ್ಯಾಲ್ಯೂಸ್ ಆಫ್ ಥೀಟಾ. ಅಂದ್ರೆ ಸೈನ್ ಇಸ್ ಈಕ್ವಲ್ ಟು ಸೈನ್ ಥೀಟಾ ಕಾಸ್ ಥೀಟಾ ಇಬ್ರು ಸೇಮ್ ಇರ್ತಾರಂತೆ, ಎಲ್ಲಾ ವ್ಯಾಲ್ಯೂ ಅಂತ ಕೊಟ್ಟಿದ್ದಾನೆ, ಎಲ್ಲಾ ವ್ಯಾಲ್ಯೂ ಸೇಮ್ ಇದೇನಾ ಇಲ್ಲ ನೋಡ್ರಿ, ಎಕ್ಸೆಪ್ಟ್ 45 ಡಿಗ್ರಿಗೆ ಬಿಟ್ರೆ ಸೈನ್ 45 1/√2, ಕಾಸ್ 45 1/√2, ಅದಕ್ಕೆ ಒಂದು ಈಕ್ವಲ್ ಇದೆ, ಇನ್ನು ಉಳ್ಕಿದಕ್ಕೆಲ್ಲ ಈಕ್ವಲ್ ಇಲ್ಲ, ಸೊ ಫಾಲ್ಸ್ ಅಂತ ಬರಿತೀವಿ. ಓಕೆ, ಸಪೋಸ್ ಅವನೇನಾದ್ರು ಫಾರ್ ಆಲ್ ಬದಲು ಸಮ್ ವ್ಯಾಲ್ಯೂಸ್ ಅಂತ ಕೊಟ್ಟಿದ್ರೆ ನೀವೇನ್ ಬರಿಬೇಕು, ಟ್ರೂ ಬರಿಬೇಕು. ಯಾಕಂದ್ರೆ ಸೈನ್ 45 1/√2, ಕಾಸ್ 45 1/√2, 45 ಇದ್ದಾಗ ಇವರಿಬ್ರು ಈಕ್ವಲ್ ಇರೋದ್ರಿಂದ ಫಾರ್ ಸಮ್ ವ್ಯಾಲ್ಯೂ ಅಂದ್ರೆ ಟ್ರೂ ಬರೀರಿ, ಫಾರ್ ಆಲ್ ವ್ಯಾಲ್ಯೂ ಅಂದ್ರೆ ಫಾಲ್ಸ್ ಅಂತ ಬರೀರಿ. ನೆಕ್ಸ್ಟ್, ಕಾಟ್ ಎ ಇಸ್ ನಾಟ್ ಡಿಫೈನ್ಡ್ ಫಾರ್ ಎ ಈಕ್ವಲ್ ಟು 0, ಅಂದ್ರೆ ಎ ಇದ್ದಲ್ಲಿ 0 ಆಗಿದ್ರೆ, ಅಂದ್ರೆ ಕಾಟ್ ಎ ಇದ್ದಲ್ಲಿ 0 ಆಗಿದ್ರೆ ಆನ್ಸರ್ ನಾಟ್ ಡಿಫೈನ್ಡ್ ಬರುತ್ತೆ ನೋಡ್ರಿ, ಕಾಟ್ 0 ನಾಟ್ ಡಿಫೈನ್ಡ್ ಇದೆನಾ ನೋಡ್ರಿ, ಕಾಟ್ 0 ಬಂದ್ಬಿಟ್ಟು ಏನಿದೆ, ನಾಟ್ ಡಿಫೈನ್ಡ್ ಇದೆ. ಸೊ ಇದು ಬಂದ್ಬಿಟ್ಟು ಓಕೆನಾ, ಸೊ ಇದು ಬಂದ್ಬಿಟ್ಟು ಟ್ರೂ ಆರ್ ಫಾಲ್ಸ್. ಇದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂತಂದ್ರೆ, ಓಕೆ ನಾನು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಿಮಗೆ ಓಕೆ ಇನ್ಸ್ಟಾಗ್ರಾಮ್ ಲಿಂಕು, ಟೆಲಿಗ್ರಾಮ್ ಲಿಂಕು, ಅದ್ರ ಜೊತೆಗೆ ಟ್ರಿಗ್ನೋಮೆಟ್ರಿ ಫುಲ್ ಲೆಸನ್ ಪ್ಲೇಲಿಸ್ಟ್ ಲಿಂಕ್ ಹಾಕಿರ್ತೀನಿ. ಓಕೆ, ಅದನ್ನ ನೀವು ಫಾಲೋ ಮಾಡ್ರಿ. ಓಕೆ, ಅದರಿಂದ ಅಡ್ವಾಂಟೇಜ್ ಏನಂದ್ರೆ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಇಂದ ನೀವು ನನಗೆ ಪರ್ಸನಲ್ ಆಗಿ ಮೆಸೇಜ್ ಮಾಡಿ ನಿಮ್ ಡೌಟ್ ಕ್ಲಿಯರ್ ಮಾಡ್ಕೋಬಹುದು. ಓಕೆ, ಅದ್ರ ಜೊತೆಗೆ ನಿಮಗೆ ನೋಟ್ಸ್ ಇಲ್ಲಾಂದ್ರೆ ಏನಾದ್ರೂ ಅಪ್ಡೇಟ್ ಬೇಕಿದ್ರೆ ಅದರಲ್ಲಿ ನೀವು ನೋಡ್ಬೋದು. ಓಕೆನಾ, ಸೊ ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ. ಅದಕ್ಕೋಸ್ಕರ ನೀವು ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಲಿಂಕ್ ನ ಫಾಲೋ ಮಾಡ್ರಿ, ಅದು ಡೆಫಿನೆಟ್ಲಿ ನಿಮ್ಗೆ ಎಕ್ಸಾಮ್ಗೆ ಹೆಲ್ಪ್ ಆಗುತ್ತೆ.